ನಮಸ್ಕಾರ, ಶುಭ ಮುಂಜಾನೆ. ಈ ಸುಂದರ ಬೆಳಗಿನಲ್ಲಿ ಬೆಳಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸೋಮವಾರ, ದಿನಾಂಕ 16 ಡಿಸೆಂಬರ್ 2002. ಮೊದಲಿಗೆ ಶುಭಾಶಯ ಕೋರುವಿಕೆ. ಇಂದು ಎಸ್ ಪ್ರಶಾಂತ್ಗೆ ಹುಟ್ಟುಹಬ್ಬದ ಸಂಭ್ರಮ. ಶುಭಾಶಯ ಕೋರ್ತಾ ಇರೋರು ತಾಯಿ ವಿಜಯ ಸತೀಶ್, ತಂದೆ ಸತೀಶ್ UM, ತಾತಂದಿರು ಮಂಜುನಾಥ ಮೂರ್ತಿ ಸುಬ್ಬರಾವ್, ಅಜ್ಜಿಯಂದಿರಾದ ಅಹಲ್ಯಾಮೂರ್ತಿ ಹಾಗೂ ಅನಸೂಯ, ಚಿಕ್ಕಪ್ಪ ವಾಸುಕಿ UM, ಮಾವಂದಿರಾದ ನಾಗರಾಜ್, ರಾಮಕೃಷ್ಣ, ಹರೀಶ್, ಅತ್ತೆಯಂದಿರಾದ ವಿಜಯ ಹಾಗೂ ಕುಸುಮ. ಎಸ್ ಪ್ರಶಾಂತ್, ಚಂದನದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಲ್ಮೆಯ ವೀಕ್ಷಕರೇ, ಕೆಲವು ವ್ಯಕ್ತಿಗಳು ಸದ್ದು ಗದ್ದಲವಿಲ್ಲದೆ ತಮಗೆ ಪ್ರಿಯವಾದ ಕಾಯಕದಲ್ಲಿ ಮುಳುಗಿ ಸೃಜನಾತ್ಮಕವಾಗಿ ತೊಡಗಿಸಿಕೊಳ್ಳುತ್ತಾರೆ. ಅಹಂ ಎಂದು ಇಂಥವರನ್ನು ಆವರಿಸುವುದಿಲ್ಲ, ಎಲೆಮರೆಯ ಕಾಯಿಯಂತೆ ದುಡಿಯುತ್ತಾರೆ, ಒಳದನಿಯ ತುಡಿತಕ್ಕೆ ಓಗೊಡುತ್ತಾರೆ. ಈ ಸಾಲಿಗೆ ಸೇರುವ ಸಜ್ಜನಿಕೆಯ ಚಿತ್ರಕಲಾವಿದರಾದ MB ಪಾಟೀಲ್ ಅವರು ಇಂದಿನ ಬೆಳಗಿನ ಅತಿಥಿ. ಇವರ ಅನುಭವವನ್ನು ತಿಳಿದುಕೊಳ್ಳುವ ಮುನ್ನ ರೈಲ್ವೆ ಮಾಹಿತಿ ನಿಮ್ಮ ಅನುಕೂಲಕ್ಕಾಗಿ. ವೀಕ್ಷಕ ಬಂಧುಗಳೇ, ಕಲಾವಿದರಾದ MB ಪಾಟೀಲ್ ಅವರು ಬಿಜಾಪುರ ಜಿಲ್ಲೆಯ ತಿಕೋಟಾದಲ್ಲಿ 1939 ಜನಿಸಿದವರು. ಮುಂಬೈನ GD ಆರ್ಟ್ನಲ್ಲಿ ಮತ್ತು ನೂತನ್ ಕಲಾಮಂದಿರದಲ್ಲಿ ಅಧ್ಯಯನವನ್ನು ಮಾಡಿದವರು. ವಿವಿಧೆಡೆ ಸುಮಾರು 8 ಏಕ ವ್ಯಕ್ತಿ ಪ್ರದರ್ಶನಗಳು, ಸುಮಾರು 14 ಗುಂಪು ಪ್ರದರ್ಶನಗಳಲ್ಲಿ ಇವರ ಕಲಾಕೃತಿಗಳನ್ನು ಕಲಾರಸಿಕರು ಪ್ರೀತಿಯಿಂದ ಗಮನಿಸಿದ್ದಾರೆ. ಸುಮಾರು 25 ಕಲಾಶಿಬಿರಗಳಲ್ಲಿ ದುಡಿದಿರುವ ಅನುಭವ ಇವರದಾಗಿದೆ. ಸುಮಾರು 12 ಸಾಧೋಹರಣ ಉಪನ್ಯಾಸಗಳಲ್ಲಿ ಪಾಲ್ಗೊಂಡ ಅನುಭವವಿದೆ. ಇವರ ಚಿತ್ರಕಲೆಗಳು ಸುಮಾರು 12 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಂಗ್ರಹಿಸಲಾಗಿದೆ. ಪೋರ್ಟ್ರೈಟ್ಸ್, ಮ್ಯೂರಲ್ಸ್, ಫಿಗರೇಟಿವ್ ಪೇಂಟಿಂಗ್ಸ್ ಮತ್ತು ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ಗಳಲ್ಲಿ ಇವರು ಪರಿಣಿತಿಯನ್ನು ಸಾಧಿಸಿದವರು. ಇವರ ಸಾಧನೆಗೆ ರಾಜ್ಯ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿಗಳು, ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, MTV ಆಚಾರ್ಯ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಇವರ ಕಲಾ ಅನುಭವ ಅಪಾರ. ಬನ್ನಿ, MB ಪಾಟೀಲರನ್ನು ಮಾತನಾಡಿಸೋಣ. ಪಾಟೀಲ್ರೆ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಪಾಟೀಲ್ರೆ, ವಾಟರ್ ಕಲರ್ ಲ್ಯಾಂಡ್ಸ್ಕೇಪಿಂಗ್ ಬರತ್ ತೋರಿಸ್ತೀರಾ? ನಮ್ಮ ವೀಕ್ಷಕರಿಗೆ ಪರಿಚಯನೂ ಆಗ್ತದೆ. ಆಗ್ಬೋದು. ಒಂದು ಪ್ರಕಾರಗಳು ಇದೆಯಲ್ಲ ಪಾಟೀಲ್ರೆ, ಒಂದ್ ರೀತಿ ಎಲ್ಲದರಲ್ಲೂ ಒಂದೊಂದು ವಿಭಿನ್ನತೆ ಇದೆ ಅಲ್ಲ? ಹೌದೌದು. ಯಾಕೆಂದ್ರೆ ಈ ವಾಟರ್ ಕಲರ್ ಮೀಡಿಯಾದ್ದು ಮತ್ತು ಆಯಿಲ್ ನಲ್ಲಿ ಡಿಫ್ರೆಂಟ್ ಇದು. ಯಾಕೆಂದ್ರೆ ಇದು ವಾಟರ್ ಕಲರ್ ಲೈಟ್ ನಿಂದ ಶೇಡ್ ವರೆಗೆ ಹೋಗ್ತೇವೆ, ಅದು ಶೇಡ್ ನಿಂದ ಲೈಟ್ ವರೆಗೆ ಜಲ್ ಇದು ಆಯಿಲ್ ಕಲರ್. ಕಲಾವಿದರಿಗೆ ಈ ಬಣ್ಣಗಳ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಅದು ಆಟೋಮೆಟಿಕ್ಲಿ ಆ ಕೈಯಲ್ಲಿ ಹೋಗುತ್ತೆ, ಅದು ಅಭ್ಯಾಸದ ಒಂದು ಬಲದಿಂದ ಈ ರೀತಿ ಆಗುತ್ತೆ ಅಲ್ಲ. ವಿಶೇಷವಾಗಿ ಪುಟಾಣಿಗಳಿಗೆ ಒಂದು ರೀತಿ ಬಣ್ಣದ ಆಸಕ್ತಿ ಹೆಚ್ಚಲ್ವಾ? ಇದು ಸಮುದ್ರಕ್ಕೆ ದಡದಲ್ಲಿ ಒಂದು ಬೋಟ್ ನಿಂತ ಒಂದು ಚಿತ್ರ,
ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಒಂದು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಿ, ಉಪಯೋಗಿಸ್ಕೊಟ್ಟಿದ್ದೀನಿ. ತುಂಬಾ ಸಂತೋಷ ಪಾಟೀಲ್ ರೇ. ನಾನೇನು ಕೇಳಲಿಕ್ಕೆ ಬಯಸ್ತೆ ಅಂದರೆ, ಈ ಪುಟಾಣಿ ಮಕ್ಕಳನ್ನ ಗಮನಿಸಿದಾಗ ಆ ಮಕ್ಕಳಲ್ಲಿ ಏನೋ ಒಂದು ರೀತಿಯ ಕುತೂಹಲ ಇರುತ್ತೆ, ಏನೋ ಏನೇನು ಕೈಗೆ ಸಿಗುತ್ತೆ ಎಲ್ಲ ಬರೀಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ, ಈ ಮಕ್ಕಳಲ್ಲಿ ಇಷ್ಟೊಂದು ಆಸಕ್ತಿ ಇರೋದಕ್ಕೆ ಕಾರಣ ಏನು? ಬಾಲ್ಯ ಎಷ್ಟು ಪ್ರತಿಯೊಬ್ಬ ಯಾವುದೇ ಒಬ್ಬ ಕಲಾವಿದನ ಹುಟ್ಟಬೇಕಾದಾಗ ಅವನ ಲಕ್ಷಣಗಳೆಲ್ಲ ಬಾಲ್ಯದ ಇದರಲ್ಲೇ ಗೋಚರಿಸ್ತದೆ. ಯಾವಾಗಲೂ ಆ ಮಗು ನೋಡುವಂಥ ವಸ್ತು, ಅದನ್ನು ಮುಟ್ಟಿ ನೋಡುವಂಥ ವಸ್ತು ಮತ್ತು ಅದು ಅಬ್ಸರ್ವ್ ಮಾಡುವಂಥದ್ದು ಏನಿದೆ, ಬೇರೆ ಯಾರು ಮಾಡಿದಂಥ ಇದನ್ನು ಆ ಮಗು ಅಬ್ಸರ್ವ್ ಮಾಡ್ತಾ ಇರ್ತದೆ. ಅಂಥದ್ರಲ್ಲಿ ಒಬ್ಬ ಕಲಾವಿದನಾಗಿ ಹುಟ್ಟುಕೋಬೇಕಾದರೂ ಆ ಬಾಲ್ಯದಲ್ಲಿ ಅದರ ಒಲವು ಇದ್ರೆ ಮಾತ್ರ ಆಯಾ ಇದನ್ನು ಕಲಾವಿದನಾಗ್ಬೋದು. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳ್ತೀರಾ? ನನ್ನ ಬಾಲ್ಯ ಅದೇನೆ, ಈಗ ಕೆಲವು ಹಬ್ಬ ಹುಣ್ಣಿಮೆಗಳಲ್ಲಿ ಮಾಡುವಂಥ ಗೊಂಬೆಗಳು, ಗಣಪತಿಯಾಗಲಿ ಅಥವಾ ಒಂದು ಕಾರು ಹುಣ್ಣಿಮೆ ಮುಖಾಂತರ ಮಣ್ಣಿನ ಎತ್ತುಗಳನ್ನು ಮಾಡ್ತಾರೆ ಆಯಾ ಹಬ್ಬ, ಆಮೇಲೆ ಗುಳ್ಳೋವ ಅಂತ ಮಾಡ್ತಾರೆ ಈ ಪಂಚಮಿಗಿಂತ ಮುಂಚಿತ. ಇವೆಲ್ಲ ಇಂಥವು ಒಂದು ಗ್ರಾಮೀಣದಲ್ಲಿರುವಂಥ ಒಂದು ಕಲ್ಚರ್ ಏನಿದೆಯಲ್ಲ ಅದು ಆ ಮಗುವಿಗೆ ತಟ್ತದೆ. ಅದರಿಂದ ಆ ಮಗು ಒಂದು, ಯಾಕೆಂದರೆ ಎಲ್ಲರಿಗೂ ಇದು ಆಗುತ್ತಂತ ಅದು ಇಕ್ಕಿಂತಲೂ ಯಾವ ಮಗು ಒಬ್ಬ ತನ್ನ ಮುನ್ಸೂಚನೆಯನ್ನು ಅದನ್ನು ಅಪೇಕ್ಷೆ ಪಡ್ತಾನೆ. ಇವತ್ತು ಹಾಗೆ ಸಂಗೀತ ಕೇಳಿದಾಗ ಆ ಮಗು ಆಲಿಸ್ತದೋ ಹಾಗೆ ಚಿತ್ರಕಲೆ ಇದನ್ನು ಅದೇ ವಸ್ತುವನ್ನು ಹುಡುಕ್ತಾ ಇರ್ತಾನೆ. ಆ ಗೊಂಬೆಗಳನ್ನೇ ಆ ಮಗುವಿನಲ್ಲಿ ಪರಿಣಾಮ ಬೀರ್ತಾವೆ. ಮುಂದೆ ಅವನು ಕ್ರಮೇಣವಾಗಿ ಹೇಗೆ ತನ್ನ ಏಜ್ ಇದು ಆಗ್ತದೆ, ಹೆಚ್ಚಿನ ನೋಡುವಂಥ ಅಬ್ಸರ್ವ್ ಮಾಡುವಂಥದ್ದು ಪ್ರತಿಯೊಂದೂ ತೀಕ್ಷ್ಣತೆ ಹೆಚ್ಚಾಗ್ತದೆ. ಪಾಟೀಲ್ರೆ, ತಾವು ಅನೇಕ ಕಲಾಕೃತಿಗಳನ್ನು ರಚಿಸಿದಿರಿ, ಆದರೆ ನಮ್ಮ ವೀಕ್ಷಕರಿಗೆ ಕೆಲವು ಕಲಾಕೃತಿಗಳನ್ನಾದರೂ ಪರಿಚಯ ಮಾಡಿಕೊಡ್ತೀರಾ? ಅವಶ್ಯ. ಇದು ಈ ಕಲಾಕೃತಿ ನನ್ನ ಮೊಮ್ಮಗಳನ್ನೇ ನಾನು ಸಿಟ್ಟಿಂಗ್ ತಗೊಂಡು ರಚಿಸಿದ್ದು. ಇದು ಜಲವರ್ಣದಲ್ಲಿ ನಾನು ನಿರ್ಮಾಣ ಮಾಡಿದ್ದು. ಇದರಂತೆ ಇನ್ನುಳಿದ ಮತ್ತೆ ಅನೇಕ ಕಲಾಕೃತಿಗಳನ್ನು ಅದೇ ರೀತಿಯೇ ನಾನು ಕೆಲವೊಂದನ್ನು ನಿರ್ಮಾಣ ಮಾಡಿದ್ದೇನೆ. ಇದೂ ಜಲವರ್ಣದಲ್ಲೇ ನಿರ್ಮಾಣ ಮಾಡಿದಂಥದ್ದು. ಇದು ಜಲವರ್ಣದಲ್ಲೇ ಮಾಡಿದಂತ. ಅದರಂತೆ ಅದರಲ್ಲೇ ನಿಸರ್ಗ ಚಿತ್ರ, ಈ ಜಲವರ್ಣದಲ್ಲೇ ನಿಸರ್ಗ ಚಿತ್ರನ ನಾವು ಎಷ್ಟು ಸ್ಕೈಗಳನ್ನು ಎಷ್ಟು ಎತ್ತರಕ್ಕೆ ಬಿಡಬೇಕು, ನಮ್ಮ ಪರ್ಸ್ಪೆಕ್ಟಿವ್ ಅನ್ನುವಂಥದ್ದು ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ಮುಖ್ಯವಾದದ್ದು. ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ಆ ನೇಚರನ್ನು ಕ್ಯಾಚ್ ಮಾಡ್ತೀವಿ. ಯಾಕೆಂದರೆ ಗ್ರೌಂಡ್ ಎಷ್ಟಿದ್ದರೆ ನಮ್ಮ ವಸ್ತು ಹತ್ತಿರ ಇರ್ತದೆ, ಹತ್ತಿರದಿಂದ ಸ್ಕೈ ಎಷ್ಟು ಕಾಣುತ್ತೆ, ಇವೆಲ್ಲ ಪ್ರತಿಯೊಂದು ಪ್ರಮಾಣಬದ್ಧವಾಗಿ ಆ ಇಮ್ಯಾಜಿನೇಷನ್ನು ಮತ್ತು ಆ ನೇಚರ್ ನೋಡಿದಾಗ ನಾವು ಆ ಲೈನನ್ನು ಕಂಡುಕೊಳ್ಳುತ್ತೇವೆ. ಅಲ್ಲಿ ಪ್ರಮಾಣ ಏರ್ಪೇರಾದರೆ ಅಲ್ಲಿ ಏನೋ ಒಂದು ರೀತಿ ಸ್ವಾಭಾವಿಕವಾಗಿರೋದಿಲ್ಲ ಅನಿಸುತ್ತಲ್ಲ? ಸ್ವಾಭಾವಿಕ ಇರುವುದಿಲ್ಲ ಮತ್ತು ನಾವು ಎಷ್ಟೇ ನಾವು ಬಣ್ಣಗಳಿಂದ ಅದನ್ನು ರೂಪ ಇದು ಮಾಡಲಿಕ್ಕೆ ಹೋದರೂ ಅದು ಸರಿಯಾಗಲಿಕ್ಕಿಲ್ಲ. ಅದು ಸರಿಯಾದ ಸ್ಥಳ, ಅದರದೇ ಆದ ಒಂದು ಸ್ಥಳ ಅನ್ನುವಂಥದ್ದು ಗೋಚರ ಆಗ್ತದೆ. ಅದನ್ನು ಮಾತ್ರ ನಾವು ಈ ಇದರ ಮುಖಾಂತರ ನಿರ್ಮಾಣ ಮಾಡಿದ್ದು. ಇನ್ಯಾವುದೂ ಇಲ್ಲಲ್ಲ ಇಲ್ಲಿ. ಸರಿ, ಇನ್ನು ನಿಮ್ಮ ವ್ಯಾಸಂಗದ ವಿಚಾರಕ್ಕೆ ಬರೋಣ. ತಮ್ಮ ವ್ಯಾಸಂಗದ ಪರಿಚಯ ಮಾಡಿಕೊಡಿ. ನನ್ನ ವ್ಯಾಸಂಗ ಇದು ಒಂದು ಹಳ್ಳಿ ಪರಿಸರದಲ್ಲೇ ನಾನು ಅಪ್ ಟು 7ನೇ ಕ್ಲಾಸ್ವರೆಗೆ ನನ್ನ ನೇಟಿವ್ ಪ್ಲೇಸ್ ತಿಕೋಟದಲ್ಲೇ ಓದಿದ್ದು. ಹೈಸ್ಕೂಲ್ ಮಟ್ಟಕ್ಕೆ ನಾನು ಬಿಜಾಪುರದಲ್ಲಿ ಶಿಕ್ಷಣ ಪಡೆದು ಎಸ್ ಎಸ್ ಸಿ ಆದ ನಂತರ ಅವಾಗ ಬಾಂಬೆ ಗೌರ್ಮೆಂಟದ್ದು ನಮಗೆ ಎಕ್ಸಾಮಿನೇಷನ್ ಇದು ಇತ್ತು. ಅಲ್ಲಿಂದ ಡೈರೆಕ್ಟ್ ಬಾಂಬೆ ಅಡ್ಮಿಷನ್ ಸಲುವಾಗಿ ಇದು ಮಾಡಿಕೊಂಡಾಗ ನನಗೆ ಲೇಟಾಗಿ ನಾನು ಹೋಗಿದ್ದರಿಂದ ನೂತನ ಕಲಾಮಂದಿರದಲ್ಲಿ ಜೆ ಜೆಕ್ಕಿಂತಲೂ ನೂತನ ಕಲಾಮಂದಿರದಲ್ಲೇ ನನಗೆ ಅಡ್ಮಿಷನ್ ಆಯಿತು. ಅಲ್ಲಿಂದನೇ ನನ್ನ ಶಿಕ್ಷಣ ಶುರುವಾಯಿತು ಅಂತ ಹೇಳ್ಬೋದು. ಆ ಬಂದ ಅನುಭವ ಮತ್ತು ನನ್ನ ಬಾಲ್ಯದಿಂದ ಏನು ಆ ಒಲವು ಇತ್ತು, ಹೈಸ್ಕೂಲ್ ಮಟ್ಟದಲ್ಲೇನೂ ಸುಮಾರು ನಾನು ಅದರ ಬಗ್ಗೆ ಅನುಭವಿಸಿದ್ದೆ. ಆಗ ನನ್ನ ಹಿರಿಯ ಅಣ್ಣನ ಗೆಳೆಯರು
ಎಲ್ಲರೂ ಕಲಿತಂಥ ಎಜುಕೇಟೆಡ್ ಜನ ಅವರು ಹೇಳಿದರು, ಅವರು ಸಾಕಾಗಷ್ಟು ಓದ್ಕೊಂಡವರಿದ್ದರು, ಅವರು ಈ ನಿನ್ನ ತಮ್ಮನ್ನ ಇಷ್ಟೆಲ್ಲ ಚೆನ್ನಾಗಿ ಬಿಡಿಸ್ತಾನೆ, ನಿನ್ನ ತಮ್ಮನ್ನ ಬಾಂಬೆಗೆ ಯಾಕೆ ಕಳಿಸ್ಬಾರ್ದು, ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ನಿಮಗೆ ಅವನಿಗೆ ಶಿಕ್ಷಣ ಸಿಕ್ಕರೆ ನಾಳೆ ಒಳ್ಳೆಯ ಆರ್ಟಿಸ್ಟ್ ಆಗ್ಬೋದು ಅನ್ನುವಂಥದ್ದು ಮೊದಲು ಸೂಚನೆ ನಮ್ಮ ಹಿರಿಯ ಅಣ್ಣನಿಂದ ಇದು ಆಯಿತು. ಅವರೆಲ್ಲ ಸಾಹಿತ್ಯ ಬಳಗ ಮತ್ತು ಕಲಾವಿದರು ಹೀಗೆಲ್ಲ ಒಂದು ಆ್ಯಕ್ಟಿವಿಟೀಸ್ ಆಗ್ತಿತ್ತು. ಅಂಥ ಹೊತ್ತಿನಲ್ಲೇ ಸುಮಾರು ಸಿಂಪಿ ಲಿಂಗಣ್ಣ ಅವರು, ಮಿರ್ಜಿ ಅಣ್ಣಾರಯ್ಯರು ಇಂಥವರೆಲ್ಲ ಬಂದು ಹೋಗ್ತಿದ್ರು. ನಮ್ಮ ಸ್ಮಾಲ್ ವಿಲೇಜಿಗೆ ಇದ್ರೂ ಪ್ರತಿ ವರ್ಷ ವಸಂತೋತ್ಸವ ಅನ್ನುವಂಥದ್ದು ಒಂದು ಉತ್ಸವ ಮಾಡ್ತಿದ್ರು. ಅಲ್ಲಿಂದ ಆ ವಸಂತ ಕೈಬರ ಒಂದು ಪತ್ರಿಕೆಯನ್ನು ಅವರು ತೆಗಿತಿದ್ರು, ಅದ್ರ ಮೇಲಿನ ಚಿತ್ರ ನಾನೇ ಮಾಡಬೇಕಾಗ್ತದೆ. ಹೀಗಾಗೋದ್ರಿಂದ ಎಲ್ಲ ನಾನು ಚಿಕ್ಕವನಿದ್ದರೂ ಎಲ್ಲರ ಸಮೂಹದಲ್ಲಿ ಒಂದು ಪರಿಚಿತನಾಗಿ ಅಲ್ಲಿಂದನೇ ನನ್ನ ಇದು ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ. ನೀವು ವ್ಯಾಸಂಗವನ್ನು ಚಿತ್ರಕಲೆಯಲ್ಲೇ ಮಾಡಿದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ. ಹೌದು, ಈಗ ಅನೇಕ ಕಲಾವಿದರು ಕೆಲವರು ತಮಗೆ ಮನಗೆ ಬಂದಂತೆ ಚಿತ್ರಣ ಮಾಡ್ತಾ ಇರ್ತಾರೆ. ಆ ರೀತಿಯ ಕಲಾವಿದರಿಗೂ ಒಂದು ಶಾಲೆ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದವ್ರಿಗೂ ಏನಾದ್ರು ಯಾವ ರೀತಿ ವ್ಯತ್ಯಾಸವನ್ನು ತಾವು ಗುರುತಿಸ್ತೀರಿ? ಈಗ ಅಧ್ಯಯನದಲ್ಲಿ ಏನಿದೆ, ನಮಗೆ ಒಂದು ಸಿಸ್ಟಮ್ ಇರುತ್ತೆ. ಅದು ಹೇಗೆ ಒಂದು ABCD AI ಅನ್ನುವಂಥ ಅಕ್ಷರ ಜ್ಞಾನ ಹೇಗಿದೆಯೋ, ರೇಖೆಗಳ ಕುರಿತಾಗಲಿ ಅಥವಾ ಒಂದು ಸಬ್ಜೆಕ್ಟ್ ಮೇಲೆ ಕುರಿತಾಗಲಿ ಮಾಡುವಂಥ ಕೃತಿಗಳ ಬಗ್ಗೆ ಮಾರ್ಗದರ್ಶನ ಏನಿರುತ್ತಲ್ಲ ಗುರುಗಳು ಅನ್ನುವಂಥದ್ದು, ಮಾಸ್ಟರ್ ಏನಿರ್ತಾರಲ್ಲ, ಆ ಮಾಸ್ಟರ್ ಮಾರ್ಗದರ್ಶನ ಅವಶ್ಯವಾಗಿರ್ತದೆ. ಯಾಕೆಂದರೆ ನಾವು ಎಷ್ಟೇ ಯಾವುದೇ ಥರದಿಂದ ಡೈರೆಕ್ಟಾಗಿ ನಾವು ಬಿಡಿಸೋದ್ರಿಂದ ಅದರಲ್ಲಿ ಬರುವಂಥ ಒಂದು ನಮ್ಮ ನೋಡೋ ಒಂದು ತೀಕ್ಷ್ಣತೆ ಏನಿರ್ತದೆ, ನೋಡುವ ಬಿಡಿಸುವಂಥ ಒಂದು ಮನಸ್ಸೇನಿರ್ತದೆ, ಅದರಲ್ಲಿ ಎಷ್ಟೋ ಕೆಲವು ನಮ್ಮ ಮನಸ್ಸಿನ ಹೊಯ್ದಾಟದಿಂದ ಆ ಚಿತ್ರ ಪೂರ್ತಿ ಆಗಲಿಕ್ಕೆ ಅಥವಾ ಸರಿ ಆಗಲಿಕ್ಕಿಲ್ಲ ಇಂಥ ಒಂದು ಇರುತ್ತೆ. ಇದು ಹೋಗಬೇಕಾದಾಗ ಆ ಮಾಸ್ಟರ್ ಒಂದು ಗೈಡೆನ್ಸ್ ಏನಿರುತ್ತೆ ಅಂದರೆ, ಇದು ಈ ಥರ ಬಿಡಿಸ್ಬೇಕು, ಈ ಥರ ಬಿಡಿಸ್ಬೇಕು. ಒಂದು ವ್ಯಕ್ತಿನ ಸ್ಕೆಚ್ ಮಾಡಬೇಕಾದಾಗ ಒಂದು ಸೈಡ್ದಿಂದಾಗಲಿ ಅಥವಾ ಹೀಗೆ ಮಾಡುವಾಗ ಆ ಪ್ರೊಪೋರ್ಷನಿಟಿನ ಟೋಟಲ್ ಪ್ರೊಪೋರ್ಷನ್ ಕಂಡುಹಿಡಿಬೇಕು, ಅದರ ಆಕಾರದ ಇದನ್ನು ಕಂಡುಹಿಡಿಯುವಂಥದ್ದು ನೀವು ನಿಮ್ಮ ಇದನ್ನು ಬೆಳೆಸಿಕೊಳ್ಬೇಕು. ಹೆಚ್ಚು ಡ್ರಾಯಿಂಗ್ಗಳನ್ನು ಮಾಡಬೇಕು, ದಿವಸ ಕನಿಷ್ಠ ಇಲ್ಲ ಒಂದು 50-100 ಸ್ಕೆಚಸ್ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ನಾಳೆ ಪ್ರತಿಯೊಂದು ಸಬ್ಜೆಕ್ಟಕ್ಕೂ ಅದು ಒಂದು ಫೌಂಡೇಶನ್ ಇದ್ದಂಗೆ ಕಾಂಕ್ರೀಟ್. ನೀವು ಅಷ್ಟಿತ್ರ ಬರೆದು 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 ಕೈ ಸಲೀಸಾಗಿ ಹರಿದಾಡತ್ತಲ್ಲ. ಹೌದು, ಹೇಗೆ ನಾವು ವೆಹಿಕಲ್ ಡ್ರೈವ್ ಮಾಡ್ತೇವೆ ಅಷ್ಟು ಸಲೀಸಾಗಿ ಕೈ ಸೊಗಸಾಗಿ ಹರಿದಾಡತ್ತೆ ಅಂತ ಅನ್ಕೊಳ್ತೇನೆ. ಸಮಕಾಲೀನ ಚಿತ್ರಕಲೆ ಕುರಿತು ತಮ್ಮ ಅಭಿಪ್ರಾಯವೇನು? ಸಮಕಾಲೀನ ಚಿತ್ರಕಲೆ ಇವತ್ತು ಪ್ರೆಸೆಂಟ್ ಒಂದು ಯಂಗ್ ಜನರೇಷನ್ ಕೆಲವೆಲ್ಲ ಏನಾಗಿದೆ, ಹೊರ ರಾಜ್ಯದಲ್ಲಿ ಹೋಗಿ ಮತ್ತು ನಮ್ಮ ರಾಜ್ಯದಲ್ಲೇ ಕೆಲವು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಟೆಕ್ನಿಕಲಿ ಇವತ್ತು ಮೀಡಿಯಾದಲ್ಲಿ ಬಹಳ ಸುಮಾರು ಅವರು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಆದರೆ ಮೂಲವಾಗಿ ನಾವು ಒಂದು ತಳಹದಿಯಿಂದ ಯಾವ ಒಂದು ಶಾಸ್ತ್ರೋಕ್ತವಾಗಿ, ಶಾಸ್ತ್ರೋಕ್ತ ಅರ್ಥಾತ್ ಒಂದು ಅಕಾಡೆಮಿಕ್ ಶೈಲಿಯಾಗಿ ನಾವು ಏನು ಸ್ಟಡಿ ಮಾಡಿರ್ತೀವಿ, ಒಂದು ಎನಾಟೋಮಿ ಸ್ಟಡಿ ಅಂತ ಇರ್ತದೆ, ಒಂದು ಪರ್ಸ್ಪೆಕ್ಟಿವ್ ಸ್ಟಡಿ ಅಂತ ಇರ್ತದೆ, ಪ್ರತಿಯೊಂದೂ ಅದರ ಹಿನ್ನೆಲೆ ಹಿಸ್ಟ್ರಿನೂ ಇರ್ತದೆ, ಆರ್ಟ್ ಹಿಸ್ಟ್ರಿನೂ ಇರ್ತದೆ. ಇದು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಬರುವುದರಿಂದ ನಮ್ಮ ವಿಚಾರ ಶಕ್ತಿ ಮತ್ತು ನಮ್ಮ ಕೈಯಲ್ಲಿರುವಂಥ ಪ್ರಾಕ್ಟಿಕಲ್ ವರ್ಕ್ ಇವು ಎಲ್ಲನೂ ಒಂದು ಮಟ್ಟಕ್ಕೆ ಅನುಭವ ನಾವು ಡಿಗ್ರಿ ಮುಗಿಸುವವರೆಗೂ ಒಂದು ಮಟ್ಟಕ್ಕೆ ಬಂದುಬಿಡುತ್ತೆ. ಆವಾಗ ಸ್ವತಂತ್ರವಾಗಿ ಕ್ರಿಯೇಟಿವ್ ವರ್ಕ್ ಇರ್ತಾವೆ, ನಾವು ಬೇರೆಯವರ ಅನುಕರಣೆ ಆಗದೆ ನಮ್ಮದೇ ಆದ ಒಂದು ಶೈಲಿಯನ್ನು ರೂಪಿಸ್ಕೋಬೇಕು ಅನ್ನುವಂಥದ್ದು ಚಿಂತನೆ ಅವನು ಇದರಲ್ಲಿರ್ತದೆ. ಅವಾಗ ಕೆಲವು ಎಕ್ಸ್ಪೆರಿಮೆಂಟ್ ವರ್ಕ್ಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಓ ಇದು ಇಂಥವ್ರದ್ದು ಇಂಥವ್ರದ್ದು ಅನ್ನುವಂಥದ್ದು ಆಗಬಾರ್ದು, ನನ್ನದೇ ಅದನ್ನು ನಾನು ಹುಡುಕೋಬೇಕು ಅನ್ನುವಂಥದ್ದು ತನ್ನ ಮೂಲ ಒಂದು ಇದಕ್ಕೆ ಆ ಕಲಾವಿದ ಚಿಂತನೆ ಮಾಡ್ತಾನೆ. ಅವಾಗ ಸುಮಾರು ಎಕ್ಸ್ಪೆರಿಮೆಂಟಾಗಿ ಸುಮಾರು 4-5 ವರ್ಷವರೆಗೂ ಸಮಯ ಹೋಗ್ಬೋದು, 5 ವರ್ಷ ಹೋಗ್ಬೋದು. ಅವಾಗ ತನ್ನದೇ ಆದ ಒಂದು ಕೃತಿಯನ್ನು ಅವನು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಪಾಶ್ಚಾತ್ಯ ಚಿತ್ರಕಲೆಗೂ ನಮ್ಮ ಭಾರತೀಯ ಚಿತ್ರಕಲೆಗೂ ಯಾವ ರೀತಿಯ ವ್ಯತ್ಯಾಸವನ್ನು ತಾವು ಗುರುತಿಸ್ತೀರಿ? ಈಗ ನಮ್ಮ ಭಾರತೀಯ ಚಿತ್ರಕಲೆ ಅಂದಾಗ ನಮ್ಮಲ್ಲಿ ಒಂದೊಂದು ನಾಡಿನ ಇವತ್ತು ನಾವು ಇಲ್ಲಿ ಮೈಸೂರು ಶೈಲಿ ಅಂತ ಹೇಳ್ಬೋದು, ನಮ್ಮ ಇಂಡಿಯನ್ಸ್ ಇದರಲ್ಲಿ ನಮ್ಮ ನಮ್ಮ
ಇಂಡಿಯಾದ ಇದರಲ್ಲಿ ಆಗಬೇಕಾದಾಗ ರಾಜಪೂತ್ ಬರ್ತದೆ, ಮಿನೇಚರ್ ಪೇಂಟಿಂಗ್ಸ್ ಬರ್ತದೆ, ಇವೆಲ್ಲ ಬರ್ತವೆ. ಈಗ ನಾವು ವೆಸ್ಟರ್ನ್ ಮತ್ತು ವಿದೇಶಿ ಇದನ್ನು ಬಂದಾಗ ಅವರು ಮೂಲವಾಗಿ ಹೇಗೆ ನಾವು ಒಂದು ಅಕಾಡೆಮಿಕ್ ಶೈಲಿಯಾಗಿ ರೂಪುಗೊಳ್ಳೋದು ಸ್ಟಡಿ, ಅದು ನಮ್ಮ ಬಾಂಬೆ ಜೆ ಜೆದಿಂದ ಏನು ಇದು ಆಗ್ತಿತ್ತು ಆ ಇದು ಸ್ಟಡಿ ಮೊದಲಿಂದ ಅವರು ಅದು ಗ್ರಾಮರ್ದಿಂದನೇ ಸ್ಟಾರ್ಟ್ ಆದ. ನಂತರ ಈಗ ನಮ್ಮಲ್ಲಿ ವ್ಯತ್ಯಾಸ ತಂದರೆ ನಮ್ಮಲ್ಲಿ ಮಿನೇಚರ್ ಫಾರ್ಮ್ಯಾಟಿ ಒಳಗೇ ಇವೆಲ್ಲನೂ ಪೇಂಟಿಂಗ್ಸ್ ನಮ್ಮ ಇಂಡಿಯನ್ ಬರ್ತಿದ್ದು, ಅವು ವೆಸ್ಟರ್ನ್ ಇದು ಆಗಾಗ ವ್ಯತ್ಯಾಸ ಇಷ್ಟೇ. ಈಗ ಅದರಲ್ಲಿ ಅದನ್ನು ಈಗ ರವಿ ವರ್ಮನ್ ಕಾಲದಿಂದ ಹಿಡ್ಕೊಂಡು ಪ್ರತಿಯೊಂದು ಕಲಾವಿದರು ಇದರಲ್ಲಿ ಮಾಸ್ಟ್ರಿ ಇದ್ದಾರೆ. ಇವತ್ತು ಹರ್ಡನ್ಕರ್ ಅವರು ದೀಪದ ನೀವು ಒಂದು ಚಿತ್ರ ನೋಡ್ಬೋದು ಮೈಸೂರಿನಲ್ಲಿ, ಅವರೆಲ್ಲ ಗ್ರೇಟ್ ಮಾಸ್ಟರ್ಸ್ ನಮ್ಮ ಇಂಡಿಯನ್ ಇದರಲ್ಲಿ. ಆದರೆ ಅದು ಒಂದು ನಮ್ಮ ಅಕಾಡೆಮಿಕ್ ವೆಸ್ಟರ್ನ್ ಅನ್ನುವಂಥದ್ದೇ ಈ ಮೀಡಿಯಾಗಳನ್ನು ಬಳಸುವಾಗ, ವಾಟರ್ ಕಲರ್ ಮತ್ತು ಆಯಿಲನ್ನು ಮೀಡಿಯಾ ಬಳಸುವಾಗ ಅದನ್ನು ಅದು ಎಲ್ಲ ವ್ಯಕ್ತಿನ ಬಿಡಿಸೋದು ಮತ್ತು ಇನ್ನುಳಿದು ಮಾಡೋದು ಇದು ಅವ್ರದ್ದು ಅನುಕರಣೆಯೇ ಆಗ್ತದೆ, ನಂಬದಾದ ಏನೂ ಇಲ್ಲ ಅನ್ನುವಂಥ ಒಂದು ಊಹಾಪೋಹಗಳು ಶುರುವಾದಾಗ ತಮ್ಮ ಕ್ರಿಯೇಟಿವಿಟಿ ಆಮೇಲೆ ಅವರು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ನಮ್ಮಲ್ಲಿ ಕಲಾವಿದರು. ಆವಾಗ ಆದರೂ ಸಹಿತ ನಮ್ಮ ಸ್ಟೈಲ್ ಏನು ಒಂದು ಡೆಕೋರೇಟಿವ್ ಫಾರ್ಮ್ಸ್ ಆಗಲಿ ಒಂದು ಇದು ಆಗಲಿ ಫಿಗರೇಟಿವ್ನಲ್ಲೇ ಚೇಂಜಸ್. ಇವತ್ತು ಹುಸೇನ್ ತೋರಿ, ಹೆಬ್ಬಾರ್ ಅವ್ರು ತೋರಿ, ಬೇಂದ್ರೆ ತೋರಿ, ಎಷ್ಟೋ ಕಲಾವಿದರು ತಮ್ಮದೇ ಆದ ಅನ್ನುವಂಥ ಶೈಲಿಗೆ ರೂಪ ಬಂದರು. ಆವಾಗ ನಮ್ಮ ವೆಸ್ಟರ್ನ್ ಮತ್ತು ನಮ್ಮ ಇದಕ್ಕೆ ವ್ಯತ್ಯಾಸ ಆಟೋಮೆಟಿಕ್ಲಿ ಅದು ಇದು ಬಂದುಬಿಡ್ತದೆ. ಈಗ ಹೆಬ್ಬಾರ್ ಅವ್ರದ್ದು ನೋಡಿದಾಗ ಹೆಬ್ಬಾರ್ ಅವರು ಅನ್ನುವಂಥದ್ದು ಇದು ಆಗ್ಬೋದು. ಇವತ್ತು ಹುಸೇನ್ ಅವ್ರದ್ದು ನೋಡಿದಾಗ ಹುಸೇನ್ ಅವ್ರದ್ದು ಆಟೋಮೆಟಿಕ್ಲಿ ಅವರ ಲೈನ್ಗಳು, ಅವರ ಒಂದು ಫಿಗರ್ ಸ್ಟೈಲ್ ಏನಿರ್ತದೆ ಆ ಇದ್ರ ಮೇಲಿಂದ ನಾವು ಮತ್ತು ಕೆಲವು ಬಣ್ಣಗಳಿಂದ ಇಂಥವರೇ ಕಲಾಕೃತಿ ಅಂತ ಹೇಳ್ಬೋದು. ಅದು ಹೆಸರು ನೋಡದೇನು ಗುರುತಿಸ್ಬೋದು. ಅಂಥ ಒಂದು ಮಟ್ಟಕ್ಕೆ ಕ್ರಮೇಣವಾಗಿ ಕಲಾವಿದರು ತಮ್ಮ ತಮ್ಮ ಸಾಧನೆಗಳನ್ನು ಮಾಡ್ಕೊಂಡು ಬಂದರು. ಸರಿ ಪಾಟೀಲ್ರೆ, ನಮ್ಮ ಮಾತುಕತೆಯ ನಂತರ ಒಂದು ವರ್ಷ ವೀಕ್ಷಕರೇ, ವಿಮಾನ ಮಾಹಿತಿ ತಮಗಾಗಿ. ಪಾಟೀಲ್ರೆ, ಒಂದೆರಡು ಕಾರ್ಟೂನ್ಗಳನ್ನ ಬರೆದು ತೋರಿಸ್ತೀರಾ? ಅವಶ್ಯವಾಗಿ. ವ್ಯಂಗ್ಯ ಚಿತ್ರಗಳು ತಮ್ಮದೇ ಆದ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತದಲ್ಲ ಸರ್? ಹೌದು ಸರ್, ಜನಸಾಮಾನ್ಯರ ಮೇಲೆ. ನಾನು ಹೇಳಿದ್ದಾಗಲೇ ಸರಿ ಅನ್ನಿಸ್ತು, ನಿಮ್ಮ ಕೈ ಎಷ್ಟು ಸಲೀಸಾಗಿ ಹರಿದಾಡತ್ತೆ ಮತ್ತು ಎಷ್ಟು ಕಡಿಮೆ ಅವಧಿನಲ್ಲಿ ಒಂದು ಚಿತ್ರ ಮುಗಿಯುತ್ತೆ, ಆಶ್ಚರ್ಯ ಆಗುತ್ತೆ ನಮಗಳಿಗೆ. ಇದು ಈ ರೀತಿ ಬರಬೇಕಾದಾಗ ನಮ್ಮ ಹಿನ್ನೆಲೆ ಸ್ಟಡಿ ಏನಿರ್ತದೆ ಡ್ರಾಯಿಂಗ್ ಅನ್ನುವಂಥದ್ದು, ಅದು ಬಹಳ ಮಹತ್ವದ್ದು. ಅದು ನಾವು ಎಷ್ಟು ನಾವು ಇಷ್ಟು ವರ್ಷದ ಒಂದು ಶ್ರಮ ಏನಿದೆಯಲ್ಲ ಈ ರೇಖೆಗಳಲ್ಲಿ, ವಿತಿನ್ ಸೆಕೆಂಡ್ನಲ್ಲಿ ನಾವು ಕ್ಯಾರಿಕೇಚರ್ ಥರ ಆಗಲಿ ಅಥವಾ ಒಂದು ಕಾರ್ಟೂನ್ ಆಗಲಿ ಅಥವಾ ಒಂದು ಒಳ್ಳೆಯ ಇಲ್ಲಸ್ಟ್ರೇಷನ್ ಆಗಲಿ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಬೇಸಿಕ್ ನಮ್ಗೆ ಈ ಅಭ್ಯಾಸದ ಬಲನೇ ಇರದಿದ್ದರೆ ನಾವು ಸುಮಾರು ಸಮಯ ತೊಗೊಳ್ಬೇಕಾಗ್ತದೆ ಮತ್ತು ಅದರ ಪ್ರೊಪೋರ್ಷನಿಟಿ ಕಂಡುಹಿಡಲಿಕ್ಕೆ ಅವನು ಏನು ದೃಷ್ಟಿ ಇರುತ್ತೆ ಅದು ವೀಕ್ ಇದೆ ಅನ್ನುವಂಥದ್ದು ಆ ಡ್ರಾಯಿಂಗ್ದಿಂದನೇ ನಾವು ಕಂಡುಹಿಡಬಹುದು. ಮತ್ತು ಇದರಲ್ಲಿರೋ ಒಂದು ಫೋರ್ಸ್ ಏನಿದೆ ಆ ಲೈನ್ನಲ್ಲಿ ಎಲ್ಲಿನೂ ಅದು ಇದು ಇಲ್ಲ, ಅಷ್ಟೇ ಸಲೀಸಾಗಿ ಆ ಲೈನ್ಗಳು ಇದು ಆಗ್ತವೆ. ನಾವು ಕಾರ್ಟೂನ್ ಬಿಡಿಸ್ಕೋಬೇಕಾದಾಗ ಅದನ್ನು ಬಹಳ ಈಸಿಯಾಗಿ ಅದರದ್ದು ಒಂದು ಪ್ರೊಪೋರ್ಷನಿಟಿ ಆಟೋಮೆಟಿಕಲಿ ಆ ಕ್ಯಾರೆಕ್ಟರ್ ವೈಸ್ ಇರುತ್ತೆ. ಹೀಗಿರುವಾಗ ಅದು ಅಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯ. ಮತ್ತೊಂದು ಚಿತ್ರ ಬರೀತೀರಾ? ಆಯ್ತು. ಹ್ಞೂ.
ಪುರುಷರು ಬರೆದ್ರು ಅಂತ ಇನ್ನೊಬ್ರು ಮಹಿಳೆಯರು ಆಕ್ಷೇಪಣೆ ಮಾಡಬಾರ್ದು ಅಂತ ಬರಿತಾ ಇದ್ದೀರಾ ಅಂದ್ರೆ ಅವರು ಇದರಲ್ಲಿ ಫೀಲಿಂಗ್ಸ್ ಏನಿದೆ ಆ ಫೀಲಿಂಗ್ಸ್ ಇದಾಗುತ್ತೆ ಹಸನ್ ಮೂರ್ತಿ ಭಾವನೆಗಳು ಅಂತ ನೀವು ಏನು ಹೇಳಿದ್ರಲ್ಲ ಫೀಲಿಂಗ್ಸ್ ಅನ್ನುವಂಥದ್ದು ಅದು ತುಂಬಾ ಮುಖ್ಯ ಆಗ್ತದಲ್ವಾ ಈ ಚಿತ್ರ ಬರೆಯೋದ್ರಲ್ಲಿ ಹೌದು ಯಾಕಂದ್ರೆ ನೀವು ಈ ರೇಖೆಗಳ ಮೂಲಕವೇ ಅವ್ರನ್ನ ಅಳಿಸ್ತೀರಾ ನಗಿಸ್ತೀರಾ ಮತ್ತೆ ಮಂದಹಾಸವನ್ನ ತರ್ತೀರಿ ನಗಿಸ್ತಾ ಇದ್ದೀರಿ ಎಲ್ಲರೂ ನಗಲಿ ನಮ್ಮ ವೀಕ್ಷಕರನ್ನು ಸಹ ಅಂತ ಈ ತರ ಸಿಂಪಲ್ ಇದೆ ಯಾಕಂದ್ರೆ ಅದರಲ್ಲಿ ಆ ಒಂದು ಸ್ಮೈಲಿಂಗ್ ಏನಿದೆ ಅಲ್ಲ ಅದು ಎಷ್ಟು ಬೇಕೋ ಅಷ್ಟನ್ನು ನಾವು ಅದನ್ನು ಇದು ಮಾಡ್ಬೋದು ಪ್ರತಿಯೊಂದನ್ನು ಇದರಲ್ಲಿ ಮಾರ್ಜಿನ್ ಇರೋದು ಕಾರಣ ಅಂದರೆ ಕಾರ್ಟೂನು ಮತ್ತು ಇಲಸ್ಟ್ರೇಷನ್ಗೂ ವ್ಯತ್ಯಾಸ ಇಲಸ್ಟ್ರೇಷನ್ ಆ್ಯಸ್ ಇಟ್ ಈಸ್ ಪ್ರಪೋರ್ಷನಿಟಿ ನಾವು ಮಾಡ್ಕೊಂಡು ಹೋಗ್ತೀವಿ ಇದು ಪ್ರಪೋರ್ಷನಿಟಿ ವಿತ್ ಫೀಲಿಂಗ್ಸ್ ಕಾರ್ಟೂನ್ನಲ್ಲಿ ಬರೋದು ಅಂದಾಗ ಮಾತ್ರ ಅದು ಆ ಒಂದು ವ್ಯಂಗ ಮತ್ತು ಅಲ್ಲಿಕೆ ಅದಕ್ಕೆ ಇದೆ ಹಾಗೆಯೇ ಈ ಕ್ಯಾರಿಕೇಚರ್ನ ಮಹತ್ವವನ್ನು ತಿಳಿಸ್ತೀರಾ ಹಾಂ ಕ್ಯಾರಿಕೇಚರ್ ಅಂತಂದರೆ ಈಗ ನೀವು ಯಾವುದೇ ಒಂದು ವ್ಯಕ್ತಿ ನಾವು ಫೋಟೋಗ್ರಾಫ್ಸ್ ಆಗಲಿ ಅಥವಾ ನಾವು ವ್ಯಕ್ತಿನೇ ಎದುರುಗಡೆ ನೋಡಿ ಆದರೂ ಅವರು ಬಿಡಿಸಬೇಕಾದಾಗ ಅವರು ಔಟ್ಲೈನ್ ಏನಿದೆಯಲ್ಲ ಅವರು ಒಂದು ಶೇಪ್ ಏನಿದೆಯಲ್ಲ ಆ ಮುಖದ ಒಂದು ಕಟ್ಸ್ ಏನು ಬರ್ತದೆ ಅದನ್ನು ಮತ್ತು ಅವರಲ್ಲಿ ಸ್ಪೆಷಲ್ ಏನಿದೆ ಒಂದು ನೋಸು ಅಥವಾ ಲಿಪ್ಸು ಅಥವಾ ಮೀಸೋ ಅಥವಾ ಅವರ ಕ್ಯಾರೆಕ್ಟರ್ ಯಾವ ರೀತಿ ಹೇರ್ ಸ್ಟೈಲು ಇಂಥದನ್ನು ನಾವು ಅಬ್ಸರ್ವ್ ಮಾಡಿ ಅದನ್ನು ತಕ್ಷಣವೇ ಅದೊಂದು ಔಟ್ಲೈನ್ ಮನಸ್ಸಿನಲ್ಲಿ ಒಂದು ಗಮನಕ್ಕೆ ತಗೊಂಡು ಬಂದು ನಾವು ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಂದ್ರೆ ನಿಮ್ಮ ಎದುರುಗಡೆ ಯಾರು ಬಂದ್ರೂನು ಅವರ ಇದನ್ನ ರೂಪರೇಷೆ ನಿಮ್ಮ ಕಣ್ಣ ಮುಂದೆ ಬಂದ್ಬಿಡುತ್ತೆ ಆಗಬಹುದು ಮುಂದೆ ಆ ಕ್ಯಾರಿಕೇಚರ್ನ ಒಂದು ಬಿಡಿಸಿ ತೋರಿಸ್ತೀರಿ ಈಗ ಬಿಡಿಸಬೇಕಾದ್ರೆ ನಿಮ್ಮನ್ನೇ ಬಿಡಿಸಬೇಕಾಗ್ತದೆ ಆಮೇಲೆ ನಾನು ಇವ್ರದ್ದು ಬಿಡಿಸಿ ಆಮೇಲೆ ನಾನು ಬಿಡಿಸಿದ್ಮೇಲೆ ಆಯ್ತು ಕ್ಯಾರಿಕೇಚರ್ನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀರಾ ಇದರಲ್ಲಿ ಆ ವ್ಯಕ್ತಿಯ ಆ ಶೇಪನ್ನ ಏನು ನಾವು ಆಕಾರನ ಕಂಡುಕೊಳ್ತೀವಿ ಆಕಾರದಲ್ಲಿ ಯಾವುದು ಸ್ಪೆಷಲ್ ಏನು ಹೇರ್ ಸ್ಟೈಲು ಅಥವಾ ನೋಸು ಲಿಪ್ಸು ಇಂಥ ಇದನ್ನು ನಾವು ಒಂದು ಗಮನಿಸಿ ಅದನ್ನು ಹೈಲೈಟ್ ಮಾಡ್ಕೊಳ್ತೀವಿ
ಒಂದು ನೋಸ್ನಲ್ಲಿರೋ ಕ್ಯಾರೆಕ್ಟರ್ ಏನಿರುತ್ತೆ ಅಥವಾ ಹೇರ್ಸ್ನಲ್ಲಿರೋ ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನು ನಾವು ಗಮನಿಸಿ ಆ ಶೇಪನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಕ್ಯಾರಿಕೇಚರ್ನಲ್ಲಿ ಬರೋದೇ ಅದು ಅದು ತಕ್ಷಣ ನೋಡಿದಾಗ ಅಟ್ಲೀಸ್ಟ್ ಹೌದಪ್ಪ ಇವ್ರದ್ದು ಅನ್ನುವಂಥದ್ದು ಅನಿಸ್ಬೇಕು. ಆ ವ್ಯಕ್ತಿನೇ ಇವರು ಅನ್ನುವಂಥದ್ದು ಸ್ವಲ್ಪ ಆದರೂ ಸ್ವಲ್ಪ ಅದರಲ್ಲಿ ಬರಬೇಕು. ಮತ್ತು ಎದುರುಗಡೆ ನಾವು ಡೈರೆಕ್ಟಾಗಿ ನಾವು ಅದನ್ನು ವ್ಯಕ್ತಿನ ಇಟ್ಕೊಂಡೇ ನಾವು ಮಾಡುವಾಗ ಅದಕ್ಕೆ ಸಮಯ ನಾವು ಏನು ನಾವು ಇದು ಮಾಡ್ಕೊಳ್ತೀವಿ ಬಹಳ ಆದರೆ ಇದು 2-3 ಸೆಕೆಂಡ್ ಅಥವಾ ಒಂದು 10 ಸೆಕೆಂಡ್ ಆಗಿರ್ಬೇಕಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಆಗಲಿಕ್ಕೆ ಇಲ್ಲ. ಆದರೆ ಹೆಚ್ಚು ಸಮಯ ನಾವು ಫೋಟೋಗ್ರಾಫ್ಸ್ ತೊಗೊಂಡು ಮಾಡಿ ಅದು ಮಾಡಿದಾಗ ಅದರಲ್ಲಿ ತಕ್ಷಣವೇ ಔಟ್ಲೈನ್ ಸಿಕ್ಬಿಡ್ತದೆ. ಈಗ ಎದುರುಗಡೆ ಇರುವಾಗ ನಮ್ಮ ಅಂತರ ಏನಿರ್ತದಲ್ಲ ಅಂತರದಿಂದನೂ ಸ್ವಲ್ಪ ವ್ಯತ್ಯಾಸ ಆಗುವ ಸಂಭವ ಇರುತ್ತೆ. ಅಂದರೆ ಈ ಫೋಟೋಗ್ರಾಫ್ನ ನೋಡಿಕೊಂಡು ಒಂದು ಛಾಯಾಚಿತ್ರವನ್ನು ನೋಡಿಕೊಂಡು ಮಾಡಿದಾಗ ಇನ್ನೊಂದು ಸ್ವಲ್ಪ ಹೆಚ್ಚು ನಿಖರತೆ ಬರ್ತದೆ. ಮತ್ತು ಈ ವ್ಯಕ್ತಿಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ನಮ್ಮ ಅವರೇ ನಮ್ಮ ಎಷ್ಟು ಒಂದು ಡಿಸ್ಟೆನ್ಸ್ ಇದೆ, ಅಂತರ ಏನಿದೆ, ಆ ಅಂತರ ಮೇಲೆ ಅವರ ಔಟ್ಲೈನನ್ನು ನಾವು ಕಂಡುಕೊಳ್ಳಿಕ್ಕೆ ಅದು ಒಂದು ಬಹಳ ಇದು ಇರುತ್ತೆ. ಯಾಕಂದರೆ ಅವಾಗ ಸೇಪ್ ತಕ್ಷಣವೇ ಅದ್ರದ್ದು ಇದು ಆಗ್ತದೆ. ನಾವು ಅತಿಶಯ ಕ್ಲೋಸ್ ಆದ್ರೂ ಅದು ಅದರಲ್ಲಿ ಔಟ್ಲೈನ್ ನಾವು ತಪ್ಪು ಬರುವಂಥ ಸಂಭವ ಇರುತ್ತೆ. ಅದು ನಾವು ಹೇಗೆ ಕ್ಯಾಮ್ರಾದಲ್ಲಿ ಫೋಕಸಿಂಗ್ ಅಂತ ಹೇಳ್ತೀವಿ, ಕರೆಕ್ಟ್ ಫೋಕಸಿಂಗ್ ಆದಾಗ ಮಾತ್ರ ಅದು ಇದೆ ಅನ್ನೋದು ಆಗ್ತದೆ. ಅದೇ ಥರನೇ ಈ ನಾವು ನೋಡೋ ದೃಷ್ಟಿಕೋನ ಏನಿರುತ್ತಲ್ಲ ಬಿಡಿಸುವಾಗ, ಆ ದೃಷ್ಟಿಕೋನ ಮತ್ತು ಇದು ಒಂದೇ ಆಗಿರಬೇಕು ಅವಾಗ, ಅಂದಾಗ ಮಾತ್ರ ಔಟ್ಲೈನನ್ನು ನಾವು ಕಂಡುಹಿಡಿತೀವಿ. ಸರ್, ಈಗ ಕಲಿಯುವವರಿಗೆ ಮೊದಲಿಗಿಂತ ಹೆಚ್ಚು ಅನುಕೂಲಗಳಿದೆ ಅಂತ ಅನಿಸುತ್ತೆ. ಅಂದರೆ ನೀವು ಕಲಿತಾ ಇದ್ದದಕ್ಕಿಂತ ಈಗಿನ ಒಂದು ಪ್ರಮಾಣವನ್ನು ನೋಡಿದಾಗ ಅನೇಕ ಅನುಕೂಲತೆಗಳು ಇದೆ ಅನಿಸುತ್ತೆ ಅಲ್ವಾ? ಇವತ್ತಿನ ನಮ್ಮ ಕಲಿಯಾಗಿಂದ ನೋಡಿದಾಗ ತುಂಬ ಅನಾನುಕೂಲತೆ ಅಂದರೆ ಏನು, ಬಹಳ ಅನಾನುಕೂಲತೆಗಳು. ಸರಿಯಾದ ಆರ್ಥಿಕ ಪರಿಸ್ಥಿತಿ ಇದ್ದರೆ ಮಾತ್ರ ಅವರು ಸರಿಯಾದ ಮೆಟೀರಿಯಲ್ಸ್ ತೊಗೊಂಡು ಮತ್ತು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇತ್ತು. ಇವತ್ತು ಅದೇ ರೀತಿ ಇವತ್ತು ನೋಡಲಿಕ್ಕೆ ಅವಾಗ ಸುಮಾರು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಗ್ಯಾಲರಿಗಳಿರ್ತಿದ್ವು ಮತ್ತು ಕಲಾವಿದರ ಡೆಮೋನ್ಸ್ಟ್ರೇಷನ್ ಅಂತೀವಿ ಹೇಳ್ತೀವಿ, ಹಿರಿಯ ಕಲಾವಿದರದ ಮಾರ್ಗದರ್ಶನ ಮತ್ತು ಅವರ ಲೆಕ್ಚರು ಇಂಥ ಕೇಳುವಂಥ ಅವಕಾಶ ಎಲ್ಲಿ ಇರ್ತಿತ್ತು, ಅಲ್ಲಿ ನಾವು ಹೆಚ್ಚಿಗೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಇವತ್ತೇನಿದೆ ಅಷ್ಟು ನಿಮ್ಮ ಮನೆಯವರೆಗೂ ನೀವು ಅದನ್ನು ಕಾಣಬಹುದು, ಅಂಥ ಒಂದು ಅವಕಾಶ ಇದೆ. ಈ ಮಾಸ್ಟರ್ ಪೀಸ್ ಅಂತಾರಲ್ಲ, ಇದರ ಮಹತ್ವ ಏನು? ಈಗ ಪೇಂಟಿಂಗ್ಸ್ ನಾವು ಸಾಕಾಗುವಷ್ಟು ಪೇಂಟಿಂಗ್ಸ್ ಮಾಡ್ತೀವಿ. ಒಂದು ವರ್ಷದಲ್ಲಿ ಸುಮಾರು ಒಂದು 50 ಮಾಡ್ಬೋದು, 100 ಮಾಡ್ಬೋದು ಅಥವಾ ಒಂದು 10 ಮಾಡ್ಬೋದು. ಆ ಎಲ್ಲನೂ ನಾವು ಅದನ್ನು ಆ ಒಂದು ಆರ್ಟ್ ಪೀಸ್ ಅಂತ ನಾವು ಕನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂತ ಕೇಳಿದರೆ ಆ ಒಂದು ಮಾಸ್ಟರ್ ಪೀಸ್ ಅನ್ನುವಂಥದ್ದು ಏನಿದೆ, ನಮ್ಮ ಅನುಭವ ಮತ್ತು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ, ನಾವು ಮಾಡಿದ ತಿಳ್ಕೊಂಡಂಥ ಒಂದು ಸಾಧನೆ ಏನಿದೆಯಲ್ಲ, ಅದು ಪೂರ್ತಿ ಆ ಕಲಾಕೃತಿಯಲ್ಲಿ ಕೂಡಿರಬೇಕು. ಮತ್ತು ಅಲ್ಲದೆ ಆ ಮೀಡಿಯಾನ ಬಳಸ್ಕೋಬೇಕಾದಾಗ ಆ ಮೀಡಿಯಾದ ಬಗ್ಗೆ ಅವನು ತುಂಬ ಸ್ಟಡಿ ಅವನು ಕಂಡುಕೊಂಡಿರಬೇಕು. ಯಾವ ರೀತಿ ನಾವು ಮಾಡಿದರೆ ಇದು ಇಷ್ಟು ಕಾಲ ಬದುಕಬಹುದು ಆ ಕಲಾಕೃತಿ. ಸರಿ ಸರಿ. ಹಾಂ, ಇವತ್ತು ನಾವು ಎಷ್ಟೋ ಫಾಸ್ಟ್ ಇದರಲ್ಲಿ ಒಂದಷ್ಟು ಮಾಡಿ ಇದು ನನ್ನ ಪೇಂಟಿಂಗ್ ಅಂತ ನಾವು ಹೇಳ್ಬೋದು, ಆದರೆ ಅಷ್ಟು ಕಾಲ ಅದು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು 400-500-1000 ವರ್ಷವರೆಗೂ ಒಂದು ಕಲಾಕೃತಿ ಉಳಿಬೇಕಾದಾಗ ಅಷ್ಟೇ ಸಮಯ ತೊಗೊಂಡು ನಾವು ಕೆಲವೊಂದು ವರ್ಷಾನುಗಟ್ಟಲೆನೂ ಕೂತ್ಕೊಂಡು ಕೆಲವು ಕಲಾಕೃತಿಗಳನ್ನು ಮಾತ್ರ ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಓಲ್ಡ್ ಮಾಸ್ಟರ್ಸ್ ವರ್ಕ್ ಎಲ್ಲ ಹಾಗೆ ಇದೆ. ಇವತ್ತು ದೊಡ್ಡ ದೊಡ್ಡ ಮ್ಯೂಸಿಯಂನಲ್ಲಿ ಅಲ್ಲಿ ಇಲ್ಲಿ ನೋಡುವಾಗ ಅವು ಕೆಲವೊಂದು ಕಲಾಕೃತಿಗಳು ತುಂಬ ಒಂದು ಮಾಸ್ಟ್ರಿ ಅಂದರೆ ಹೇಗೆ, ಆ ಮೀಡಿಯನ್ನ ಬಳಸಿಕೊಳ್ಳೋದ್ರಲ್ಲಿನೂ ಆ ಟೆಕ್ನಿಕ್ಸ್ ಏನಿದೆ, ಆ ಸ್ಟ್ರಕ್ಚರ್ ಏನಿದೆ, ಆ ಕ್ಯಾನ್ವಸ್ ಕ್ವಾಲಿಟಿ ಏನಿದೆ, ಪ್ರತಿಯೊಂದನ್ನು ಕೌಂಟ್ ಆಗುತ್ತೆ. ಆಮ್ಯಾಗ ಆ ಬಣ್ಣಗಳನ್ನು ಯಾವ ಬಣ್ಣನ ಯಾವ ಥರ ಬಳಸಿದ್ರೆ ಅದು ಅಷ್ಟು ಕಾಲ ಬದುಕಬಹುದು, ತಾಳಿಕೆ ಆಗ್ಬೋದು ಅನ್ನುವಂಥದ್ದು ಆ ಮೀಡಿಯಾದ ಮೇಲೆನೂ ಹೋಗುತ್ತೆ. ಮತ್ತು ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಆ ಸಬ್ಜೆಕ್ಟು ಅಕೌಂಟ್ ಆಗುತ್ತೆ. ಸರಿ ಸರಿ. ಈಗ ಬೆಂಗಳೂರಿನ ಮೇಯೋ ಹಾಲ್ನಲ್ಲಿ ನಾವು ದಿವಂಗತ ದೇವರಾಜ ಅರಸು ಅವರ ಒಂದು ಆಳೆತ್ತರದ ಒಂದು ಚಿತ್ರವನ್ನು ಬಿಡಿಸಿದ್ದೀರಿ ಅಂತ ಕೇಳಿದ್ದೇನೆ, ಅದರ ಸಂದರ್ಭ ಏನು? ಈಗ ನನಗೆ ಒಂದು ಸಂದರ್ಭದಲ್ಲಿ ಅರಸರವರ
ಕಲಾಕೃತಿನ ಮಾಡಿಸ್ಬೇಕಂತಂದ ಮೇಯರ್ ಅವರು ಕುಪ್ಪಸ್ವಾಮಿ ಅಂತ ಆ ಕಾಲದಲ್ಲಿ ಇದ್ದರು. ಅವಾಗ ನಮ್ಮ ವಾರ್ತಾ ಇಲಾಖೆಯಲ್ಲಿ ನಾನು ಸರ್ವಿಸ್ನಲ್ಲಿರುವಾಗ ಸುಭಾಷ್ ಭರಣಿಯವರು ನಮ್ಮ ನಿರ್ದೇಶಕರಾಗಿದ್ದರು. ಅವರು ಒಂದು ಕೇಳೇ ಇದ್ರ ಮೇಲೆ ಈ ಪೋರ್ಟ್ರೇಟ್ ಯಾರು ಮಾಡ್ತಾರೆ, ಕೆಲವು ಕಲಾವಿದರನ್ನೆಲ್ಲ ಅವರು ಸಂದರ್ಶಿಸಿದ್ದಾರೆ, ಅದು ನಾನು ಮಾಡಬೇಕಾದಾಗೂ ಸಹಿತ ಅದು ಒಂದು ಭಾಳ ಚಾಲೆಂಜಿಂಗ್ ಆಗಿತ್ತು. ಭಾಳ ಕಡಿಮೆ ಅವಧಿಯಲ್ಲಿ ಸುಮಾರು ಒಂದು 5 ದಿವಸದಲ್ಲಿ ನಾನು ಕಂಪ್ಲೀಟ್ ಪೇಂಟಿಂಗ್ ಮಾಡಿ ನನ್ನ ಮನೆಯಲ್ಲೇ ನಾನು ನಿರ್ಮಾಣ ಮಾಡಿ ಅವರೆಲ್ಲ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ರು. ಆದರೆ ನಂತರ ಅಲ್ಲಿ ಮೇಯಲ್ನಲ್ಲಿ ಇನಾಗ್ರೇಷನ್ ಅದನ್ನು ಅನಾವರಣ ಮಾಡೋ ಟೈಮ್ದಲ್ಲೂ ನನಗೆ ಬೆಳ್ಳಿ ಒಂದು ತಟ್ಟೆ ಮತ್ತು ನನ್ನ ಇದನ್ನು ಮಾಡಿ ಸನ್ಮಾನ ಮಾಡಿದರು. ನಾನು ಸರ್ವಿಸ್ನಲ್ಲಿ ಇದ್ದಿದ್ದರಿಂದ ನಾನು ಯಾವ ಕಾಸು ತೊಗೊಳ್ಳಿಲ್ಲ. ಅದು ಕಾಸು ತೊಗೊಂಡಿದ್ರೆ ಸುಮಾರು 80,000 ಮೇಲ್ಪಟ್ಟು ವ್ಯಾಲ್ಯೂಬಲ್ ಅದು ವರ್ಕ್. ಸರ್, ತಮ್ಮ ಅನುಭವವನ್ನು ಅನಿಸಿಕೆಗಳನ್ನ ತುಂಬ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಕೆಲವು ಮಾಹಿತಿಗಳು ನಿಮಗಾಗಿ. ಆಲೂಗೆಡ್ಡೆ ಬೆಳೆ ವಿಮಾ ಯೋಜನೆ ಕರ್ನಾಟಕ ಸರ್ಕಾರವು 2002-03 ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯಡಿ ಮಾಲೂರು ತಾಲೂಕಿಗೆ ಆಲೂಗೆಡ್ಡೆ ಬೆಳೆಯನ್ನು ಸೇರ್ಪಡಿಸಿರುತ್ತದೆ. ಆಲೂಗೆಡ್ಡೆ ಬೆಳೆಯ ವಿಮಾ ಮೊತ್ತ ಮತ್ತು ಪ್ರೀಮಿಯಂ ದರಗಳ ವಿವರಗಳು: ಪ್ರತಿ ಎಕರೆಯೊಂದಕ್ಕೆ ಸಾಮಾನ್ಯ ವಿಮಾ ಮೊತ್ತ ರೂಪಾಯಿ 36,060, ಸಾಮಾನ್ಯ ಪ್ರೀಮಿಯಂ ರೂಪಾಯಿ 764, ಹೆಚ್ಚುವರಿ ವಿಶೇಷ ವಿಮಾ ಮೊತ್ತ ರೂಪಾಯಿ 31,800, ಹೆಚ್ಚುವರಿ ವಿಶೇಷ ಪ್ರೀಮಿಯಂ ರೂಪಾಯಿ 667, ಪ್ರತಿ ಎಕರೆಗೆ ಗರಿಷ್ಠ ವಿಮಾ ಮೊತ್ತ ರೂಪಾಯಿ 68,160, ಅಂತಹ ಗರಿಷ್ಠ ಮೊತ್ತಕ್ಕೆ ಪ್ರೀಮಿಯಂ ರೂಪಾಯಿ 1,431 ಆಗಿರುತ್ತದೆ. ವಿಮೆ ಮಾಡಿಸುವ ವಿಧಾನ: ಆಲೂಗೆಡ್ಡೆ ಬೆಳೆ ಸಾಲ ಪಡೆಯುವ ರೈತರು ಈ ಯೋಜನೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಾಗಿದ್ದು, ಸಾಲ ಪಡೆಯದ ರೈತರು ಸ್ವಇಚ್ಛೆಯಿಂದ ಅವರ ಸೇವಾ ವ್ಯಾಪ್ತಿಗೆ ಬರುವ ಬ್ಯಾಂಕಿನಲ್ಲಿ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ಪ್ರಸ್ತಾವನೆಯನ್ನು ಮತ್ತು ಪ್ರೀಮಿಯಂ ಮೊತ್ತವನ್ನು ದಿನಾಂಕ 31/12/2002 ಒಳಗಾಗಿ ಸಲ್ಲಿಸಬೇಕು. ಪ್ರಸ್ತಾವನೆಯೊಂದಿಗೆ ಆ ಜಮೀನಿನ ಪಹಣಿ ಅಥವಾ ಗ್ರಾಮ ಲೆಕ್ಕಿಗರ ದೃಢೀಕರಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕು. ವಿಮಾ ರಕ್ಷಣೆ ಮತ್ತು ನಷ್ಟದ ಪರಿಹಾರದ ವಿಧಾನ: ಮಾಲೂರು ತಾಲೂಕಿನಲ್ಲಿ ಸರಾಸರಿ ಆಲೂಗೆಡ್ಡೆ ಪ್ರಾರಂಭಿಕ ಇಳುವರಿ ಪ್ರತಿ ಎಕರೆಗೆ 6,136 ಕೆಜಿಗಳು ಇರುತ್ತದೆ. ಕ್ಷಾಮ, ಪ್ರವಾಹ, ರೋಗರುಜಿನ ಹಾಗೂ ಇತರೆ ಪ್ರಕೃತಿ ವೈಪರೀತ್ಯಗಳಿಂದ ತಾಲೂಕಿನ ಸರಾಸರಿ ವಾಸ್ತವಿಕ ಇಳುವರಿ ಈಗ ತಿಳಿಸಿರುವ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಬಂದಲ್ಲಿ ತಾಲೂಕಿನ ಎಲ್ಲ ವಿಮಾದಾರ ರೈತರು ನಷ್ಟ ಹೊಂದಿದ್ದಾರೆಂದು ಭಾವಿಸಲಾಗುವುದು. ಈ ನಷ್ಟದ ಪ್ರಮಾಣಕ್ಕೆ ಅನುಗುಣವಾಗಿ ವಿಮಾ ಮೊತ್ತವನ್ನು ರೈತರಿಗೆ ನೀಡಲಾಗುವುದು. ಸ್ಥಾನಿಕ ಅಥವಾ ವ್ಯಕ್ತಿಗತ ನಷ್ಟಗಳಿಗೆ ಪರಿಹಾರ ನೀಡಲಾಗುವುದಿಲ್ಲ. ವಿಶೇಷ ರಿಯಾಯಿತಿ: ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿಮಾ ಪ್ರೀಮಿಯಂ ಮೇಲೆ ಶೇಕಡ 30% ಸಹಾಯಧನ ನೀಡಲಾಗುವುದು. ಈ ಯೋಜನೆ ಕುರಿತಾದ ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆಗಳು: ಕನ್ನಡ ಪುಸ್ತಕ ಪ್ರಾಧಿಕಾರವು ಉಡುಪಿಯ MGM ಕಾಲೇಜಿನ ಆವರಣದಲ್ಲಿ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ 28/12/2002 1/1/2003 5 ದಿನಗಳ ಕಾಲ ಕರಾವಳಿ ಪುಸ್ತಕೋತ್ಸವ ಏರ್ಪಡಿಸಿದೆ. ಪುಸ್ತಕ ಮೇಳದಲ್ಲಿ ಮಳಿಗೆಯನ್ನು ಕಾಯ್ದಿರಿಸಲು ಬಯಸುವವರು ಆಡಳಿತಾಧಿಕಾರಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರ, ಚಾಮರಾಜಪೇಟೆ, ಬೆಂಗಳೂರು ಇವರಲ್ಲಿ ಡಿಸೆಂಬರ್ 24 ಕಾಯ್ದಿರಿಸಿಕೊಳ್ಳಲು ಕೋರಲಾಗಿದೆ. ಮಂಡ್ಯ ಜಿಲ್ಲೆಯ ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆಯು 2002-03 ಸಾಲಿನಲ್ಲಿ ನಿರುದ್ಯೋಗಿ ಗ್ರಾಮೀಣ ಯುವಕರಿಗೆ, ಮೀನುಗಾರರಿಗೆ, ಆಸಕ್ತಿಯುಳ್ಳ ರೈತರಿಗೆ ಒಳನಾಡು ಮೀನುಗಾರಿಕೆಯಲ್ಲಿ 10 ದಿನಗಳ ತರಬೇತಿಯನ್ನು ಜನವರಿ 2003 ಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಬೂದನೂರು ಮೀನು ಮರಿ ಉತ್ಪಾದನಾ ಕೇಂದ್ರದಲ್ಲಿ ಯೋಜಿಸಲಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2002. ಅರ್ಜಿಯನ್ನು ಮಂಡ್ಯ ಜಿಲ್ಲೆಯ ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆಯಲ್ಲಿ ಅಥವಾ ಮಂಡ್ಯ ಜಿಲ್ಲೆಯ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಶ್ರೇಣಿ 2 ಕಚೇರಿಗಳಲ್ಲಾದರೂ ಪಡೆಯಬಹುದು. ಇನ್ನು ದಿನಚರಿ: ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2002 ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ 10:30, ಸ್ಥಳ JCBM ಕಾಲೇಜು ಆವರಣ, ಶೃಂಗೇರಿ.
ರಂಗಸ್ವಾಮಿ ಗುಡಿ ಬೀದಿ ಕನ್ನಡ ಯುವಕರ ಸಂಘದ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರದ ಉದ್ಘಾಟನೆ. ಬೆಳಿಗ್ಗೆ 10:30 ಸ್ಥಳ ರಂಗಸ್ವಾಮಿ ಗುಡಿ ಬೀದಿ ಕನ್ನಡ ಯುವಕರ ಸಂಘ ಬೆಂಗಳೂರು. ಪರಮೇಶ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ವತಿಯಿಂದ ಸುವರ್ಣ ಸಂಭ್ರಮ ನೃತ್ಯ ಮಹೋತ್ಸವ ಸಂಜೆ 6:30 ಸ್ಥಳ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ 12:00 ಸ್ಥಳ ಪುಟ್ಟಣ್ಣಚಟ್ಟಿ ಪುರಭವನ ಬೆಂಗಳೂರು. ವೀಕ್ಷಕರೇ, ಇಂದು ಬೆಳಿಗ್ಗೆ 11:00 ಪ್ರಸಾರವಾಗಲಿರುವ ಚಲನಚಿತ್ರ ನೆಂಟರೋ ಗಂಟು ಕಳ್ಳರೋ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಶಿಕ್ಷಣ ತಜ್ಞ ಬರಹಗಾರ ಪ್ರೊಫೆಸರ್ GS ಮುಡಿಂಬಡಿತ್ತಾಯ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ವಿದಾಯ. ನಮ್ಮೊಂದಿಗಿದ್ದ ನಿಮಗಿದೋ ವಂದನೆ.